ಈಗಿನ ತಲೆಮಾರಿಗೆ 1975 ದೇಶದ ಮೇಲೆ ಕಾಂಗ್ರೆಸ್ ಪಕ್ಷ ಹೇರಿದ ತುರ್ತು ಪರಿಸ್ಥಿತಿ ಕರಾಳತೆ ಹೇಗಿತ್ತು ಅನ್ನೋದು ತಿಳಿದಿಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇಂದಿರಾ ಕರಾಳ ಚರಿತ್ರೆಯನ್ನ ಮತ್ತೆ ಮರುಕಳಿಸುವ ಘನ ಕಾರ್ಯ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷದ ಅಕ್ರಮಗಳ ಬಗ್ಗೆ ಯಾರೂ ದನಿಯೆತ್ತುವಂತಿಲ್ಲ, ಹಗರಣಗಳ ಬಗ್ಗೆ ಪಿಸುಗುಟ್ಟುವಂತೆಯೂ ಇಲ್ಲ. ಇಂದಿರಾ ಗಾಂಧಿ ಅವರನ್ನೇ ಅವಗಾಹನೆ ಮಾಡಿಕೊಂಡವರಂತೆ ಆಡುತ್ತಿರುವ ಸಿದ್ದರಾಮಯ್ಯನವರು ದನಿಯೆತ್ತಿದವರನ್ನ ಹತ್ತಿಕ್ಕುತ್ತಿದ್ದಾರೆ. ಬಹುಕೋಟಿ ಮೂಡ ಹಗರಣವನ್ನ ಮುಡಿಗೇರಿಸಿಕೊಂಡಿರುವ ಸಿದ್ದರಾಮಯ್ಯನವರನ್ನ ನಾಡಿನ ಜನರೇ ಭ್ರಷ್ಟ ಮುಖ್ಯಮಂತ್ರಿ ಎಂದು ಹೇಳುತ್ತಿದ್ದಾರೆ. ಇಷ್ಟಾದರೂ ಭಂಡತನದಿಂದ ನಾಚಿಕೆ ಬಿಟ್ಟು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ. ಬಿಜೆಪಿ ನಾಡಿನ ಜನರ ಹಿತಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ದನಿಯೆತ್ತಿ ಭ್ರಷ್ಟ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸುವ ಮೂಲಕ ಮೂಡ ರಕ್ಷಣೆ ಮಾಡಲು ಮೈಸೂರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿವೈ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಾಜಿ ಸಚಿವರು, ಸಂಸದರು, ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬೃಹತ್ ಸಂಖ್ಯೆಯ ಕಾರ್ಯಕರ್ತರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಪ್ರತಿಭಟನೆಗೆ ಸನ್ನದ್ಧರಾಗಿದ್ದರು. ಆದರೆ ಬಿಜೆಪಿಯ ಭಾರೀ ಪ್ರತಿಭಟನೆಗೆ ಹೆದರಿದ ರಣಹೇಡಿ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಬೆಂಗಳೂರು, ಬಿಡದಿ, ರಾಮನಗರ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಸೇರಿದಂತೆ ಹಲವೆಡೆ ಬೆಳಿಗ್ಗೆ 6 ಗಂಟೆಗೆ ಸನ್ನದ್ಧರಾಗಿದ್ದ ನಮ್ಮ ಪಾಲಿಕೆ ಸದಸ್ಯರು, ನಾಯಕರು, ಕಾರ್ಯಕರ್ತರನ್ನ ಅವರ ಮನೆ ಮುಂದೆಯೇ ಬಂಧಿಸಿತು. ಅಷ್ಟೇ ಅಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯ ಎಲ್ಲಾ ಟೋಲ್ಗಳಲ್ಲೂ ಪೊಲೀಸರನ್ನ ಕಾವಲಿಗೆ ಹಾಕಿದ ಈ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರನ್ನ ಬಂಧಿಸುವ ರಣಹೇಡಿ ಕೆಲಸ ಮಾಡಿತು. ಬಿಡದಿಯಲ್ಲಿ ಕಾಂಗ್ರೆಸ್ ಅನಾಚಾರವನ್ನ ಬಯಲಿಗೆಳೆಯಲು ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಪ್ರತಿಭಟನೆಗೆ ಸಿದ್ದರಾಮಯ್ಯ ಸರ್ಕಾರ ಯಾವ ಪರಿ ಹೆದರಿತ್ತು ಅಂದ್ರೆ ಅವರನ್ನ 3 ಬಾರಿ ಬಂಧಿಸಿತು. ಇದರ ಉದ್ದೇಶ ಅವರು ಯಾವುದೇ ಕಾರಣಕ್ಕೂ ಮೈಸೂರನ್ನ ತಲುಪಬಾರದು, ಅಲ್ಲಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಎಂದು. ಕೊನೆಗೆ ಯಾವುದೇ ದಾರಿ ಕಾಣದೆ ಪೊಲೀಸರು ವಿಜಯೇಂದ್ರ ಅವರನ್ನ ಬಸ್ ಅಲ್ಲಿ ಕರೆದುಕೊಂಡು ಹೋದ್ರು. ಈ ಮಧ್ಯೆ ಪೊಲೀಸರ ಕಣ್ತಪ್ಪಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಛಲದಿಂದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ನಾಯಕರು ಗೂಡ್ಸ್ ಗಾಡಿಯಲ್ಲಿ ಮೈಸೂರು ತಲುಪಿದರು. ಮೈಸೂರಿನಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಧುಮುಕುವಲ್ಲಿ ಯಶಸ್ವಿಯಾದರು. ಬಿಜೆಪಿಯ ಈ ಮೈಸೂರು ಚಲೋವನ್ನ ಸಿದ್ದರಾಮಯ್ಯ ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕಿದ್ದು, ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದ್ದು, ಕುಂಬಳಕಾಯಿ ಕಳ್ಳ ತನ್ನ ಹೆಗಲು ಮುಟ್ಟಿ ನೋಡಿಕೊಂಡಂತಾಗಿದೆ. ಮೂಡ ಹಗರಣದಲ್ಲಿ ಸಿಬಿಐ ತನಿಖೆ ಕೊಡೋದಿಲ್ಲ, ನೀವು ರಾಜೀನಾಮೆ ಕೊಡೋದಿಲ್ಲ, ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟ ಮಾಡುತ್ತೆ. ಅಂದು ಇಂದಿರಾ ಗಾಂಧಿ ಈ ದೇಶದ ಮೇಲೆ ಹೇರಿದ 1975 ತುರ್ತು ಪರಿಸ್ಥಿತಿಯಂತೆಯೇ ಇಂದು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡು ಸಂವಿಧಾನದ ಹರಣ ಮಾಡಿದೆ. ಅಂದು ವಿರೋಧ ಪಕ್ಷದ ನಾಯಕರನ್ನ ಸೆರೆಮನೆಗೆ ತಳ್ಳಿ ಪರಿಚ್ಛೇದ 42 ತಿದ್ದುಪಡಿ ಚರ್ಚೆ ಮಾಡಲು ಆಹ್ವಾನಿಸಿದ್ದು ಇಂದಿರಾ ಕುತಂತ್ರ ಬುದ್ಧಿಗೆ ಸಾಕ್ಷಿ. 4,000 ಆರ್ಎಸ್ಎಸ್ ಕಾರ್ಯಕರ್ತರನ್ನ ಜೈಲಿಗೆ ಅಟ್ಟಿ ದೇಶ ವಿರೋಧಿಗಳ ವಿರುದ್ಧ ಎದ್ದ ದೊಡ್ಡ ದನಿಯನ್ನ ಅಡಗಿಸಿದರು. ಜಯಪ್ರಕಾಶ್ ನಾರಾಯಣ್ ಅವರ ಕರೆಗೆ ಹೋಗುಟ್ಟು ಒಗ್ಗಟ್ಟಾದ ವಿರೋಧ ಪಕ್ಷಕ್ಕೆ ತುರ್ತು ಪರಿಸ್ಥಿತಿ ಅಸ್ತ್ರವನ್ನ ಪ್ರಯೋಗಿಸಿ ಜೈಲಿಗಟ್ಟಿದರು. ಇವತ್ತು ಸಿದ್ದರಾಮಯ್ಯನವರು ಮೈಸೂರು ಚಲೋದಲ್ಲಿ ಪ್ರತಿಭಟನೆ ಮಾಡಲು ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರಿಗೆ ಮಾಡಿದ್ದು ಇದನ್ನೇ. ಸಿದ್ದರಾಮಯ್ಯನವರೇ, ನೀವು ಎಂಥದ್ದೇ ತಂತ್ರ ಹೆಣೆದರು, ಕುತಂತ್ರ ಮಾಡಿದರೂ ನಿಮ್ಮ ಸರ್ಕಾರದ ಹಾಗೂ ನಿಮ್ಮ ಹೆಗಲ ಮೇಲೆ ಕುಳಿತಿರುವ ಬಹುಕೋಟಿ ಮೂಡ ಹಗರಣ ಹೊಣೆ ಹೊತ್ತು ನೀವು ರಾಜೀನಾಮೆ ನೀಡುವವರೆಗೂ, ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವವರೆಗೂ ಬಿಜೆಪಿಯ ಹೋರಾಟ ನಿಲ್ಲುವುದಿಲ್ಲ. ಬಿಜೆಪಿಯ ಕಾರ್ಯಕರ್ತರು ರಾಜ್ಯದ ಎಲ್ಲಾ ದಿಕ್ಕುಗಳಲ್ಲೂ ಜನರ ದನಿಯಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಇರುತ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ